ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗ ಡಿ ಡಿ ಪಿ ಆಫೀಸಲ್ಲಿ ಎಫ್ ಡಿ ಇದ್ದೀನಿ. ಜಿ ಪಿ ಟಿ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂಗೆ, ನೇಮಕಾತಿಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ಇನ್ಫಾರ್ಮೇಷನ್ ನಿಮ್ಗೆ ಎಲ್ರಿಗೂ ಪಾಸ್ ಆಗಿರುತ್ತೆ. ಅದರಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳಿದ್ದಾವೆ. ಆ ಬದಲಾವಣೆಗಳು ಈ ರೀತಿದ್ದಾವೆ. ಮೊದಲನೇದಾಗಿ, ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ನೈಜತ್ವ ಪ್ರಮಾಣ ಪತ್ರಕ್ಕೆ 200 ರೂಪಾಯಿ ಫೀಸ್ ಇದೆ. 200 ರೂಪಾಯಿನ ನೀವು 20ನೇ ತಾರೀಕು ಬರ್ತಿರಲ್ಲ ಅವತ್ತು ಕೊಡಬೇಕಾಗುತ್ತೆ ಕ್ಯಾಶನ್ನು. ಡಿ ಡಿ ಚೆಕ್ಕು ಅಥವಾ ಚಲನ್ ಯಾವುದರ ಅವಶ್ಯಕತೆ ಇಲ್ಲ. ಈ ಯಾರಾದರೂ ಚಲನನ್ನು ಕಟ್ಟಿದರೆ ಪರವಾಗಿಲ್ಲ, ತೊಗೊತೀವಿ. ಇನ್ನು ಮುಂದೆ ಯಾರು ಸಹ ಮಾಡೋಕ್ಕೆ ಹೋಗಬೇಡಿ. ನೀವು 200 ರೂಪಾಯಿನ ಬರ್ತಿರಲ್ಲ 20ನೇ ತಾರೀಕು ಅವತ್ತು ಕೊಡಿ. ಎರಡನೇದಾಗಿ, ಪಿ ಯು ಸಿಗೆ ಫ್ರೀ ಇದೆ, ಅದಕ್ಕೇನು ಯಾವುದೇ ಒಂದು ದುಡ್ಡಿಲ್ಲ. ಮೂರನೇದಾಗಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು, ನಿಮ್ಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಗಳು ಎಷ್ಟಿದ್ದಾವೆ ಮತ್ತು ಕಾನ್ವೊಕೇಷನ್ ಎಲ್ಲೋಗಿ ಸೇರಿಸ್ಬಿಟ್ಟು ನೀವು ಸಂಬಂಧಪಟ್ಟಂಥ ಯೂನಿವರ್ಸಿಟಿಗಳಿಗೆ ಹೋಗ್ಬಿಟ್ಟು ಅಥವಾ ಅಲ್ಲಿ ಮಾಹಿತಿ ಅವರಿಗೆ ಫೋನ್ ಮೂಲಕ ತೊಗೊಂತೀರೋ ಗೊತ್ತಿಲ್ಲ, ಅವ್ರನ್ನ ಸಂಪರ್ಕ ಮಾಡಿ. ಎಷ್ಟು ಅಮೌಂಟ್ ಆಗುತ್ತೆ ನೈಜತ್ವ ಪ್ರಮಾಣ ಪತ್ರಕ್ಕೆ, ಅಷ್ಟು ಅಮೌಂಟಂದು ಡಿ ಡಿಯನ್ನು ಯಾರ ಹೆಸರು ತೆಗಿಬೇಕು. ಮೊದಲಾಗಿ ಡಿ ಡಿಯನ್ನು ಯಾರ ಹೆಸರು ತೆಗಿಬೇಕು, ಡಿ ಡಿ ಅಮೌಂಟ್ ಎಷ್ಟು, ಡಿ ಡಿಯನ್ನು ಯಾವ ಬ್ಯಾಂಕಲ್ಲಿ ತೆಗಿಬೇಕು, ಈ ಮೂರನ್ನು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನೀವು ಡಿ ಡಿ ತೊಗೊಂಡು ನಮಗೆ ಬಂದು ಕೊಡಬೇಕಾಗುತ್ತೆ. ಬಿ ಎಡ್ದು ಸಹ ಇದೇ ರೀತಿಯೇ, ಆಯಾ ಯೂನಿವರ್ಸಿಟಿಗಳಿಗೆ ಹೋಗಿಬಿಟ್ಟು ಅಥವಾ ಅಲ್ಲಿಂದ ಮಾಹಿತಿ ತೊಗೊಂಡು ಡಿ ಡಿಯನ್ನು ಯಾರ ಹೆಸರು ತೊಗೋಬೇಕು, ಎಷ್ಟು ಅಮೌಂಟಿಗೆ ತೊಗೋಬೇಕು, ಯಾವ ಬ್ಯಾಂಕಲ್ಲಿ ತೊಗೋಬೇಕು ಅಂತ ಹೇಳಿಬಿಟ್ಟು ಡಿ ಡಿಯನ್ನು ತೊಗೊಂಡು ಬಂದು ಕೊಡಬೇಕಾಗುತ್ತೆ. ಈಗಾಗಲೇ ಕವರಿಂಗ್ ಲೆಟರ್ ಕೇಳ್ತಾ ಇದ್ರಿ. ಈಗ ಈ ಎರಡು ವಿಚಾರ ಸಂಬಂಧಪಟ್ಟಂಗೆ ಕವರಿಂಗ್ ಲೆಟರ್ನ ಅವಶ್ಯಕತೆ ಬೀಳೋದಿಲ್ಲ, ನಿಮ್ಗೆ ಯಾರಿಗೂ ಸಹ ಬೀಳೋದಿಲ್ಲ. ಮತ್ತು ಮುಂದುವರೆದು ಡಿ ಎಡ್ಡು, ಮೊದಲನೇ ವರ್ಷ ಎರಡನೇ ವರ್ಷ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಮೂರು ನಿಮ್ಮ ಸರ್ಟಿಫಿಕೇಟ್ಸ್ ಏನಿರ್ತಾವೆ, ಅದಕ್ಕೆ ಸಂಬಂಧಪಟ್ಟಂಗೆ 525 ರೂಪಾಯಿನ ಅಮೌಂಟ್ ಕೊಡಬೇಕಾಗುತ್ತೆ. ನಾವೇ ಕಳ್ಸ್ಕೊತೀವಿ, ನಮ್ಮ ಆಫೀಸಿಂದನೇ ಕಳ್ಸ್ಕೊತೀವಿ. ಇದಿಷ್ಟು ಇನ್ಫಾರ್ಮೇಷನ್, ಇದನ್ನು ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಇದು ಸಂಬಂಧಪಟ್ಟಂಗೆ ಒಂದು ಲೆಟರ್ನ ಮಾಡಿ ಈಗ ಹಾಕ್ತೇವೆ, ಸ್ವಲ್ಪ ತಡವಾಗುತ್ತೆ. ಅದಕ್ಕಿಂತ ಮುಂಚೆನೇ ಬೇಗ ಎಲ್ರಿಗೂ ಮಾಹಿತಿ ಇವರು ಅಂತ ಕೊಡ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದಗಳು. ಎಲ್ಲ ಜಿ ಪಿ ಟಿ ಕ್ಯಾಂಡಿಡೇಟ್ಗಳಿಗೆ ಈಗೇನು ಒಂದಿಷ್ಟೊಂದು ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದೀರೋ ಅವರಿಗೆ ಒಂದು ಮಾಹಿತಿ. ನಿಮ್ಮ ಎಸ್ ಎಸ್ ಎಲ್ ಸಿ, ಪಿ ಯು ಸಿ, ಡಿಗ್ರಿ, ಬಿ ಎಡ್ಡು, ಡಿ ಎಡ್ಡು, ಏನು ಅಂಕಪಟ್ಟಿಗಳಿದಾವೋ ಮಾರ್ಕ್ಸ್ ಕಾರ್ಡ್ಸ್ಗಳು, ಇವುಗಳ ನೈಜತ್ವ ಪರಿಶೀಲನೆ, ಜಿನೈನ್ ಸರ್ಟಿಫಿಕೇಟ್ ತೊಗೊಳ್ಳೋಂಥದ್ದು ಡಿ ಡಿ ಪಿ ಎ ಕಚೇರಿ ಅಂದರೆ ನಮ್ಮ ಕಚೇರಿಯ ಕರ್ತವ್ಯ ಆಗಿರುತ್ತೆ. ಇದಕ್ಕೆ ಏನು ಫೀಸ್ ಬೇಕೋ ಆ ಫೀಸನ್ನು ಕಟ್ಟಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗಿರುತ್ತೆ. ದಯವಿಟ್ಟು ಕ್ಯಾಂಡಿಡೇಟ್ಸ್ಗಳು ನನ್ನಲ್ಲಿ ಇಲ್ಲಿ ಬಂದು ಮಾಹಿತಿ ಕೇಳ್ತಾ ಇದ್ದಾರೆ, ನಾವು ಕಳಿಸಿದೀವಿ ಆಲ್ರೆಡಿ ಜಿನೈನ್ ಸರ್ಟಿಫಿಕೇಟ್ಗೆ ಅಂತ. ನೀವು ಕಳಿಸೋ ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ನೀವು ಕಳಿಸಿದಂತಹ ನೈಜತ್ವ ಪರಿಶೀಲನೆಗೆ ಏನು ಕಳಿಸ್ಕೊಂಡಿರ್ತೀರ ಯೂನಿವರ್ಸಿಟಿಗೆ, ಅದು ವೈಯಕ್ತಿಕ ಆಗುತ್ತೆ, ಅದಕ್ಕೆ ನಾವು ಮಾನ್ಯತೆ ಇಲ್ಲ. ನಮ್ಮ ಕಚೇರಿಯಿಂದ ನಾವು ಸಂಬಂಧಪಟ್ಟಂಥ ವಿಶ್ವವಿದ್ಯಾಲಯಗಳಿಗೆ, ಸಂಬಂಧಪಟ್ಟಂತಹ ಬೋರ್ಡಿಗೆ ನಾವು ಕಳಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂತಹ ಫೀಸನ್ನು ನೀವು ಡಿ ಡಿ ಮೂಲಕ ಅವತ್ತು ನಗದಾಗಿ ಕೊಡೋಂಥದ್ದು, ಕ್ಯಾಶಾಗಿ ಕೊಡೋಂಥದ್ದು ನಿಮ್ಮ ಕರ್ತವ್ಯ ಆಗಿರ್ತದೆ. ಇದನ್ನು ಮತ್ತೊಂದು ಸರಿ ನಾನು ಸ್ಪಷ್ಟಪಡಿಸ್ತಾ ಇದ್ದೇನೆ ಎಲ್ರಿಗೂ, ಈ ಬಗ್ಗೆ ಎಲ್ಲರೂ ಗಮನ ಹರಿಸ್ಬೇಕಾಗಿ ಕೇಳ್ತಿದ್ದೇನೆ.